ನಮಸ್ತೆ, ನಾನು ನಿಮ್ಮ ಕೊರಿಯೋಗ್ರಾಫರ್ ಮೋಹನ್. ನನಗೊಂದಿನ ಕಾಲ್ ಬರುತ್ತೆ ಡೈರೆಕ್ಟರ್ ಸಂತೋಷ್ ಸರ್ ಕಡೆಯಿಂದ, ಮೋಹನ್ ಯುವ ಸಾಂಗ್ ಮಾಡಬೇಕು ಅಂತ. ತುಂಬಾ ಖುಷಿ ಆಗುತ್ತೆ, ಅದರಲ್ಲೂ ಸಿಂಗಲ್ ಕಾರ್ಡ್ ಅಂತ ಹೇಳ್ತಾರೆ. ಒಂದು ಎಕ್ಸೈಟ್ಮೆಂಟ್ ಆಯಿತು, ಯಾಕೆಂದರೆ ಒಂದು ಡ್ಯಾನ್ಸ್ ಮಾಸ್ಟರ್ಗೆ ಒಂದು ಎರಡೂ ಸಾಂಗು ಸಿಂಗಲ್ ಕಾರ್ಡ್ ಅಂದಾಗ ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದರಲ್ಲೂ ಇಂಟ್ರಡಕ್ಷನ್ ಸಾಂಗು ಒಬ್ಬನೇ ಶಿವ ಒಬ್ಬನೇ ಯುವ ಅಂತ, ಅದು ಇನ್ನೂ ಖುಷಿ ಕೊಡ್ತು ನನಗೆ. ಯಾಕೆಂದರೆ ಅಪ್ಪು ಸರ್ ಅವ್ರಿಗೆ ತಾಲಿಬಾನ್ ಅಲ್ಲ ಅಲ್ಲ ಅಂತ ಒಂದು ಸಾಂಗು ದೊಡ್ಡ ಬಿಗ್ ಹಿಟ್ ಆಗಿತ್ತು. ಅದೇ ರೀತಿ ನನಗೂ ಇದೊಂದು ಬಿಗ್ ಹಿಟ್ ಮಾಡಬೇಕು ಅನ್ನೋ ಜವಾಬ್ದಾರಿ ತುಂಬಾ ಇತ್ತು. ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನೋದು ಒಂದು ಮ್ಯಾಸಿವ್ ಹಿಟ್ ಆಗುತ್ತೆ ಅಂತ ಅಂದರೆ ಆ ಲಿರಿಕ್ಸಲ್ಲಿ ಆ ಪವರ್ ಇತ್ತು. ಅದೇ ರೀತಿ ನಾವು ಡ್ಯಾನ್ಸ್ ಕೊರಿಯೋಗ್ರಾಫಿಯಲ್ಲೂ ಏನಾದರೂ ಒಂದು ಸಪ್ರೇಟ್ ಮಾಡಲೇಬೇಕು, ಮತ್ತು ಈ ಟೀಮ್ನ ಟೀಮ್ ವರ್ಕ್ ತುಂಬಾ ಇತ್ತು ಸರ್. ಮತ್ತು ಹಾಗೆ ನಮ್ಮ ಡೈರೆಕ್ಟರ್ ಸರ್ ಅಷ್ಟೇ ಒಂದು ಕಾನ್ಸೆಪ್ಟ್ಸ್ಗಳು ನಾನು ಹೇಳಿದಾಗ ತುಂಬಾ ಖುಷಿಪಟ್ಟು ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತೇಳಿ ಒಂದಷ್ಟು ಅವರು ಇನ್ಪುಟ್ಸ್ ನನಗೆ ತುಂಬ ಚೆನ್ನಾಗಿ ಇದು ಮಾಡಿದ್ರು ಸರ್. ಹೀರೋ ಸರ್ ಕೂಡ ಅಷ್ಟೇ ತುಂಬಾ ಡೆಡಿಕೇಟ್, ಯಾಕೆಂದರೆ ಒಂದು 10 ದಿವಸ ಪ್ರಾಕ್ಟೀಸ್ ಮಾಡಿರ್ತೀವಿ. ಬೆಳಗ್ಗೆ 8 ಗಂಟೆಗೆ ಹೇಳಿದ್ರು ಬರ್ತಿದ್ರು, ಈವ್ನಿಂಗ್ 8 ಗಂಟೆಗೆ ಹೇಳಿದ್ರು ಸಿಗ್ತಿದ್ರು. ಒಂದಷ್ಟು ಪ್ರಾಕ್ಟೀಸ್ ಕೂಡ ಅಷ್ಟೇ ಸರ್, ತುಂಬಾ ಚೆನ್ನಾಗಾಯಿತು ನಮಗೆ. ಹೀರೋ ನೋಡಬೇಕು ಅಂದರೆ ನನಗೆ ಹೇಳಬೇಕು ಅಂದರೆ ಹೀರೋ ಸರ್ ಬಗ್ಗೆ ನನಗೆ ತುಂಬ ಕಡೆ ಒಂದು ಅಪ್ಪು ಸರ್ಗೆ ಹೋಲುವಂಥ ಹಾವಭಾವಗಳು ತುಂಬಾ ಇತ್ತು ಸರ್. ತುಂಬ ಚೆನ್ನಾಗಿ ಒಂದು 3-4 ಶಾಟಲ್ಲಿ ನನಗೆ ಅಪ್ಪು ಸರ್ನೇ ನೋಡೋ ಅಷ್ಟು ಫೀಲ್ ಆಯಿತು. ಡ್ಯಾನ್ಸಲ್ಲೂ ಅಷ್ಟೇ ಡೆಡಿಕೇಟಲ್ಲಿ ಈಗ ಒಂದು ಒಳ್ಳೆ ದೊಡ್ಡ ಮನೆಯಿಂದ ಒಂದೊಳ್ಳೆ ಡ್ಯಾನ್ಸರ್ ಮತ್ತೆ ಬಂದರು ಅನ್ನೋ ಥರ ಒಂದು ಖುಷಿ ಇದೆ ಸರ್ ನನಗೆ. ಸಂತೋಷ್ ಅನಂ ಸರ್ ಮುಂಚೆಯಿಂದನೂ ಅವ್ರ ಲಿರಿಕ್ಸಲ್ಲಿ ಸೂಪರ್, ಯಾಕೆಂದರೆ ಮ್ಯಾಸಿವ್ ಹಿಟ್ಸ್ಗಳೇ ಕೊಟ್ಟಿರೋದು. ಅವ್ರ ಇಂಟ್ರೊಡಕ್ಷನ್ ಸಾಂಗಲ್ಲಿ ಎಲ್ಲ ಸಾಂಗ್ಸ್ಗಳು ಇಟ್ಟೆ. ನಾನು ಹಿಂದೆ ಅಸ್ಟೆಂಟ್ ಕೊರಿಯೋಗ್ರಫರ್ ಮಾಡಿದಾಗಲೂ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಅವ್ರು ನನಗೆ ಆವಾಗಲೇ ಅಪ್ಪು ಡ್ಯಾನ್ಸ್ಗೆ ಒಂದು ಕೊರಿಯೋಗ್ರಫಿ ಮಾಡಿಕೊಡಿ ಅಂತಂದ್ಬಿಟ್ಟು ಒಂದು ಆಫರ್ ಕೊಟ್ಟಿದ್ರು. ಕಾರಣಾಂತರಿಂದ ನಾನು ಮಾಡೋಕ್ಕಾಗಿರಲ್ಲ. ಅವಾಗಿಂದ ನಮ್ಮದು ಅವ್ರದ್ದು ಬಾಂಧವ್ಯ ತುಂಬಾ ಚೆನ್ನಾಗಿದೆ, ಮತ್ತು ಆವಾಗವಾಗ ಕಾಲ್ ಮಾಡ್ತಿರ್ತಾರೆ, ನಮ್ಮನ್ನ ತುಂಬ ಯೋಗಕ್ಷೇಮಗಳನ್ನೆಲ್ಲ ತುಂಬಾ ವಿಚಾರಿಸ್ತಾರೆ. ಹಾಗೆ ಒಂದೊಳ್ಳೆ ಪ್ರೀತಿ ಬಾಂಧವ್ಯ ಇದೆ ಸರ್, ಅವರು ಫ್ರೆಂಡ್ಲಿಯಾಗಿ ನಮ್ಮನ್ನ ಒಂದು ಟ್ರೀಟ್ ಮಾಡ್ತಾರೆ ಸರ್, ಅದು ನಮಗೆ ತುಂಬಾ ಖುಷಿ. ಮತ್ತು ವರ್ಕು ಅಂತ ಬಂದಾಗ ಅಷ್ಟೇ ಸ್ಟ್ರಿಕ್ಟಾಗಿದ್ದು ಈ ಥರ ಇನ್ಪುಟ್ಸ್ಗಳು ಕೊಡೋದಾಗಲಿ ಈ ಥರದಕ್ಕೆಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಸರ್. ನನ್ನ ಕೈಲಿ ಕೈಲಿ ಎಷ್ಟಾಗುತ್ತೋ ಅಷ್ಟು ಮೀರಿ ಮಾಡಿದೆ, ಆದರೆ ಜನರ ಅದನ್ನು ಸೆಲೆಬ್ರೇಟ್ ಮಾಡ್ತಾರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಎಲ್ಲ ರೀಲ್ಸ್ಗಳಲ್ಲೂ ಅದನ್ನೇ ಹೋಗ್ತಿದೆ. ಹೀಗೆ ಈಗ ಚಾಮರಾಜನಗರದಲ್ಲಿ ಮಾಡಿದಂತಹ ಒಂದು ಈವೆಂಟು, ಅಲ್ಲಿರೋಂತಹ ಜನಗಳೆಲ್ಲ ತುಂಬಾ ಖುಷಿಪಟ್ಟರು. ನನಗೂ ತುಂಬ ಕಾಲ್ ಬರ್ತಿದೆ ಸರ್ ಎಲ್ಲ ಕಡೆಯಿಂದ, ತುಂಬಾ ಚೆನ್ನಾಗಿ ಮಾಡಿದ್ದೆ ಮೋಹನ್, ಇದೊಂದು ನಿನಗೊಂದು ಒಳ್ಳೆ ಸಾಂಗ್ ಆಗುತ್ತೆ ಅಂತ. ಇದಕ್ಕೆ ನಾನು ಥ್ಯಾಂಕ್ಸ್ ಟು ಆನಂದ್ರಮ್ ಸರ್ ಆ್ಯಂಡ್ ಒಂಬಾಳೆ ಪಿಕ್ಚರ್ಸ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಟೀಮ್ನ ಶ್ರೀಶ್ ಅವ್ರು ಕೂಡ ಅಷ್ಟೇ, ಒಂದು ಮೇಕಿಂಗಲ್ಲಿ ಬೇರೆ ಲೆವೆಲ್ಗೆ ಇದನ್ನು ತೊಗೊಂಡೋಗಿದೆ ಸರ್. ರೆಗ್ಯುಲರ್ ಇಲ್ದಿರ ಬೇರೆ ಟೋನು ಬೇರೆ ಇದರಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಮತ್ತು ಹಂಗೆ ಕಾಸ್ಟ್ಯೂಮ್ ಕೂಡ ಅಷ್ಟೇ, ನಮ್ಮ ಭರತ್ ಸಾಗರ್ ಅವರು ಕಾಸ್ಟ್ಯೂಮು ಇದರಲ್ಲಿ ಡ್ಯಾನ್ಸಸ್ಗೆ ಒಂದು ಬೇರೆ ವಿಭಿನ್ನವಾಗಿರುವಂಥ ಕಾಸ್ಟ್ಯೂಮು, ಹೀರೋಗೂ ಒಂದು ವಿಭಿನ್ನವಾದ ಕಾಸ್ಟ್ಯೂಮ್ ಇದೆ. ಹೀರೋ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸರ್, ಲುಕ್ ವೈಸಲ್ಲಿ ರಗಡು ಆ ಸ್ಟೈಲು ಎಲ್ಲ ಬೇರೆ ಥರನೇ ಇದೆ ಸರ್, ತುಂಬ ಬೇರೆ ಲೆವೆಲಲ್ಲಿ ಇದೆ ಸರ್. ಸರ್ ಅಜನೀಶ್ ಅವ್ರದ್ದು ಆಲ್ರೆಡಿ ನಾನು ರಾಘವೇಂದ್ರ ಸ್ಟೋರ್ ಅಂತ ಒಂದು ಸಾಂಗ್ ಮಾಡಿದೆ, ಅವ್ರದ್ದು ತುಂಬ ಸಾಂಗ್ಸ್ಗಳು ಒಳ್ಳೆ ಹಿಟ್ಟಿದೆ. ನಾನು ಮಾಡಿದ್ದು ಅಜನೀಶ್ ಸರ್ದು ಫಸ್ಟು ರಾಘವೇಂದ್ರ ಸ್ಟೋರು, ಅದಕ್ಕೂ ಸಂತೋಷ್ ಅನಂದ್ರಮ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವ್ರು ನನಗೊಂದು ಆಫರ್ ಕೊಟ್ಟರು, ನನಗೆ ಇವತ್ತಿಗೂ ಮುಂದೆ ಬರೋವಂಥದ್ದಕ್ಕೂ ನನಗೆ ಆಫರ್ ಕೊಡ್ತಾರೆ ಅಂತ ಒಂದು ನಂಬಿದ್ದೀನಿ. ಅವ್ರ ನಂಬಿಕೆನ ಎಲ್ಲೂ ಸುಳ್ಳು ಮಾಡಿಲ್ಲ ಸರ್, ಅದನ್ನು ಉಳಿಸ್ಕೊಟ್ಟಿದ್ದೀನಿ. ಅವರು ನನಗೆ ಅದೇ ರೀತಿ ಸಪೋರ್ಟಿವಾಗಿದ್ದಾರೆ ಸರ್. ಕವಿತೆ ಕವಿತೆ ಸಾಂಗು ತುಂಬ ಚೆನ್ನಾಗಿ ಮೂಡಿಬಂದಿದೆ, ಯಾಕೆಂದರೆ ಇದರ ಸಾಹಿತ್ಯ ಪ್ರಮೋದ್ ಮರ್ವೆ ಅಂತವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಅಜನೀಶ್ ಸರ್ ಅವರು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಇವರಿಬ್ಬರೂ ಸೇರಿದ್ರೆ ಒಂದು ಒಳ್ಳೆ ಹಿಟ್ ಹೇಗಾಗುತ್ತೆ. ಅದೇ ರೀತಿ ನಮ್ಮ ಸಪ್ತಮಿಗೌಡ ಅವರು ಮತ್ತು ಯುವರಾಜ್ ಸರ್ ಅವ್ರದ್ದು ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇದೊಂದು ಈಗಿರುವಂಥ ಎಲ್ಲ ಪ್ರೇಮಿಗಳಿಗೂ ಇದೊಂದು ಬೆಸ್ಟ್ ಸಾಂಗ್ ಆಗುತ್ತೆ, ಚೆನ್ನಾಗಿ ಮೂಡಿಬಂದಿದೆ ಸರ್ ಇದೊಂದು ಸಾಂಗ್. ಹ್ಯಾಪಿ ಇದೆ ಈ ಸಾಂಗ್ ಮಾಡಿರೋದು, ನನಗೊಂದು ಖುಷಿ ಇದೆ. ಒಂಬಾಳೆ ಪಿಕ್ಚರ್ಸ್ ಹೇಳಬೇಕು ಅಂದರೆ ವಿಜಯ್ ಸರ್ನ ನಾನು ನಿನ್ನಿಂದಲೇ ಸಿನಿಮಾ ಅಸ್ಟೆಂಟ್ ಕೊರಿಯೋಗ್ರಾಫರಿಂದ ನಾನು ನೋಡ್ಕೊಂಬಂದಿನಿ ಸರ್. ಅಪ್ ಟು ಯುವವರೆಗೂ ಅವರು ಮಾಡೋಂಥ ಎಲ್ಲ KGF ಇರ್ಬೋದು, ರಾಘವೇಂದ್ರ ಸ್ಟೋರ್ ಅವರು, ನಿನ್ನಿಂದ ಎಲ್ಲದರಲ್ಲೂ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ನಾನು ಅವರು ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಸರ್. ಇವತ್ತವರೆಗೂ ಒಂದು ಡ್ಯಾನ್ಸ್ ಮಾಸ್ಟರ್ ಏನು ಕೇಳ್ತಾರೆ ಅದನ್ನು ಕುಡಿ ಅನ್ನೋ ಥರ ಹೇಳ್ತಾರೆ, ನನಗೆ ಅದೊಂದು ಹ್ಯಾಪಿ ಇದೆ ಸರ್. ಒಂಬಾಳೆ ಪಿಕ್ಚರ್ಸ್ ಅಂದ್ರೇ ಎಂಥ ಡ್ಯಾನ್ಸ್ ಮಾಸ್ಟ್ರಿಗೂ ಒಂದು ಖುಷಿ, ಆ ಬ್ಯಾನರಲ್ಲಿ ಕೆಲಸ ಮಾಡೋಕ್ಕೂ ಒಂದು ದೊಡ್ಡ ಖುಷಿ, ಅದು ನನಗೆ ಸಿಕ್ಕಿರೋ ನನ್ನ ಪುಣ್ಯ ಸರ್. ಮಾರ್ಚ್ 29th ಯುವ ಸಿನಿಮಾ ರಿಲೀಸ್ ಆಗ್ತಿದೆ ಸರ್, ಶೋರ್ ಶಾಟ್ ಹಿಟ್ ಆಗುತ್ತೆ.